कांग्रेस अभ्यर्थिगे चुनावणा अधिकारिगळिंद शाक् मद्दूरु कांग्रेस अभ्यर्थियागिरुवंत केएम उदय अवरिगे चुनावणा अधिकारिगळु शाक् कोट्टिद्दारे। मद्दूरु कांग्रेस अभ्यर्थियागिरुवंत केएम उदय अवर बेंबलिगर मने मेले चुनावणा अधिकारिगळु दाळियन्न नडेसिद्दारे। बेंबलिग सुरेश बाबूगे शाक् आगिदे। ई संदर्भदल्लि उदय बेंबलिग मने मेले अधिकारी दाळियन्न नडेसिरोदु। सुरेश बाबू मनेयल्लि 2 कोटि रूपायि पत्तेयागिदे। एलेक्षन् समय इदु। हणवन्न वशपडिसिकोंडिद्दारे चुनावणा अधिकारी। सुरेश बाबू अवरन्न वशक्के तेगेदुकोंडिद्दारे पोलीसरु। यार हण इदु? निम्म मनेयल्लि हेगित्तु? यारिगे संबंधपट्टद्दु? इदेल्लदर बग्गेयू कूड ದಾಖಲೆಗಳನ್ನು ಕೇಳ್ತಾರೆ। ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ ಸುರೇಶ್ ಬಾಬು ಅವರನ್ನು ಅನ್ನೋದು ಗೊತ್ತಾಗ್ತಾ ಇದೆ। ಚುನಾವಣೆ ಸಂದರ್ಭದಲ್ಲಿ ಹಣ ಹಂಚೋದು, ಈ ಸೀರೆ ಹಂಚೋದು, ಕುಕ್ಕರ್ ಹಂಚೋದು ಇದೆಲ್ಲವನ್ನೂ ಕೂಡ ನಾವು ಗಮನಿಸುತ್ತಾನೆ ಇದೀವಿ। ಹಾಗಾಗಿನೇ ಚುನಾವಣಾ ಅಧಿಕಾರಿಗಳು ಡೌಟ್ ಬಂದು ಅಥವಾ ಮಾಹಿತಿಯ ಮೇರೆಗೆ ದಾಳಿಯನ್ನು ನಡೆಸುತ್ತಾರೆ। ದಾಳಿಯನ್ನು ನಡೆಸಿದಂತ ಸಂದರ್ಭದಲ್ಲಿ ಮದ್ದೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ಕೆಎಂ ಉದಯ್ ಅವರ ಬೆಂಬಲಿಗ ಸುರೇಶ್ ಬಾಬು ಅವರ ಮನೆಯಲ್ಲಿ 2 ಕೋಟಿ ರೂಪಾಯಿ ಹಣ ಸಿಗುತ್ತೆ। ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಿ। 2 ಕೋಟಿ ರೂಪಾಯಿ ಹಣವನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ। ಜೊತೆಗೆ ಸುರೇಶ್ ಬಾಬು ಮದ್ದೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ಕೆಎಂ ಉದಯ್ ಅವರ ಬೆಂಬಲಿಗ ಇತ ಸುರೇಶ್ ಬಾಬು ಅವರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ। ನಂತರ ವಿಚಾರಣೆಗೆ ಒಳಪಡಿಸುತ್ತಾರೆ। ಈ ಹಣ ಯಾರದ್ದು? ನೀವ್ಯಾಗಿ ಇಟ್ಕೊಂಡಿದ್ರಿ? ಅಕ್ರಮ ಹಣನ ಅಥವಾ ದಾಖಲೆಗಳೇನಾದರೂ ಇದೆಯಾ? ಇದೆಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ಆಗುತ್ತೆ, ವಿಚಾರಣೆಗೆ ಒಳಪಡಿಸುತ್ತಾರೆ। ನಂತರ ಗೊತ್ತಾಗುತ್ತೆ ಈ ಹಣ ಯಾರದ್ದು, ಅಕ್ರಮನ ಅಥವಾ ಸ್ವಂತದ್ದ, ಏನು ಕತೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ।